ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಆದಿತ್ಯ ಲೋಕೇಶ್ ಮಾಡ್ತಾ ಇರ್ತಕ್ಕಂಥ ನಮಸ್ಕಾರಗಳು. ಈಗ ತಮಗೆ ಒಂದು ವಿಶೇಷವಾದ ವಿಷಯವನ್ನು ತೋರುತ್ತೇನೆ. ಅಶೋಕ ರಸ್ತೆಯ ನೆಹರು ಸರ್ಕಲ್ಲಲ್ಲಿ ಎಡಭಾಗದಲ್ಲಿರ್ತಕ್ಕಂಥದ್ದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಲ್ಡಿಂಗು, ಮತ್ತು ಬರಡೆ ಇರತಕ್ಕಂಥದ್ದೇ ಮೈಸೂರು ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಬಿಲ್ಡಿಂಗು. ಇದು ಪಾರಂಪರಿಕ ಕಟ್ಟಡ ಇದಾಗಿದೆ. ನಾಲ್ಕು ಬಿಲ್ಡಿಂಗ್ ಗಳಿದೆ ಇಲ್ಲಿ. ಮಧ್ಯದಲ್ಲಿ ತಾವಿಗೆ ಎರಡು ಬಿಲ್ಡಿಂಗ್ ಅಂತ ಇದ್ದಾರೆ. ಈಗ ಮಧ್ಯದಲ್ಲಿ ಇರತಕ್ಕಂತೆ ಇರುವಿನ ರಸ್ತೆ ಮೂಲಕ ನಾವು ಹೋದ್ರೆ ಎ ಆರ್ ಸರ್ಕಲ್ಗೆ ಹೋಗ್ಬೋದು. ಮತ್ತು ಈಗ ತಾವು ನೋಡ್ತಾ ಇದ್ದಾರೆ, ಈಗ ಹೆಡ್ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಅನ್ನು ನೋಡ್ತಾ ಇದ್ದಾರೆ. ಈಗ ಹೆಡ್ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಪಕ್ಕದ್ದೇನೆ ಲಷ್ಕರ್ ಪೊಲೀಸ್ ಸ್ಟೇಷನ್ ನಾವು ನೋಡ್ತಾ ಇದ್ರ. ಲಷ್ಕರ್ ಪೊಲೀಸ್ ಸ್ಟೇಷನ್ ಮಧ್ಯೆ ಬರ್ತಾ ಇರ್ತಕ್ಕಂಥದ್ದೆ ದಬ್ರ ಬಸ್ ಸ್ಟ್ಯಾಂಡ್ ಅಂತ ಬಸ್ಸುಗಳು, ಕಾರುಗಳು, ವೆಹಿಕಲ್ಗಳು ಬರ್ತಾ ಇರ್ತಕ್ಕಂಥದ್ದು ಹಿರಿಯ ರಸ್ತೆಯಿಂದ ಕೆ ಆರ್ ಆಸ್ಪತ್ರೆ ಸರ್ಕಲ್ ಕಡೆಗೆ ಹೋಗ್ತಾ ಇದ್ದೆ. ಈಗೊಂದು ಲಷ್ಕರ್ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಇರತಕ್ಕಂಥದ್ದೇ ವೆಲ್ಲಿಂಗ್ಟನ್ ಕಟ್ಟಡ. ಈ ವೆಲ್ಲಿಂಗ್ಟನ್ ಕಟ್ಟಡದ ಬಗ್ಗೆ ನಮಗೆ ತಿಳಿಸ್ಕೊಡ್ತೀನಿ. ಮತ್ತು ಬಹಳ ಬ್ರಿಟಿಷರ ಕಾಲದ ಈ ಒಂದು ಬಿಲ್ಡಿಂಗ್ ಅನ್ನ ತಾವೀಗ ನೋಡ್ತೀರ. ಇದು ಲಷ್ಕರ್ ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ಅನ್ನ ತಾವೀಗ ನೋಡ್ತಾ ಇದ್ದಾರೆ. ಈಗ ಈ ಲಷ್ಕರ್ ಪೊಲೀಸ್ ಸ್ಟೇಷನ್ ಹಿಂಭಾಗದಲ್ಲಿ ಇರತಕ್ಕಂಥದ್ದೇ ವೆಲ್ಲಿಂಗ್ಟನ್ ಕಟ್ಟಡ. ಈ ವೆಲ್ಲಿಂಗ್ಟನ್ ಕಟ್ಟಡದ ಬಗ್ಗೆ ತಮಗೀಗ ಟೈಪ್ ಮಾಡಿ ತಿಳ್ಕೊಡ್ತೀನಿ. ಬನ್ನಿ. ಮೈಸೂರಿನ ಹೃದಯ ಭಾಗವಾದ ಇರ್ವಿನ್ ರಸ್ತೆಯ ಬಳಿ ಇರತಕ್ಕಂಥ ಲಷ್ಕರ್ ಪೊಲೀಸ್ ಸ್ಟೇಷನ್, ಇದರ ಹಿಂಭಾಗದಲ್ಲಿರುವ ಸುಮಾರು 150 ವರ್ಷಗಳಷ್ಟು ಹಳೆಯದಾದ ಪಾರಂಪರಿಕ ಕಟ್ಟಡವೇ ವೆಲ್ಲಿಂಗ್ಟನ್ ಕಟ್ಟಡ. ಇದು ಮೈಸೂರಿಗೆ ಇತರೆ ಕೆಲವು ಪಾರಂಪರಿಕ ವೈಭವಿತ ಪ್ರತಿನ ಕಟ್ಟಡಗಳಿಗೆ ಹೋಲಿಸಿದರೆ ಈ ವೆಲ್ಲಿಂಗ್ಟನ್ ಕಟ್ಟಡ ಸರಳವಾದುದಾಗಿದೆ. ಈ ಕಟ್ಟಡವನ್ನು ಇಷ್ಟು ಸರಳವಾಗಿರಲು ಕಾರಣವೆಂದರೆ 1799ರಲ್ಲಿ ಟಿಪ್ಪು ಸುಲ್ತಾನನ ತೋರಿನ ನಂತರ ಬ್ರಿಟಿಷರಿಗೆ ಮೈಸೂರಿನಲ್ಲಿ ತಮ್ಮ ಪ್ರತಿನಿಧಿಯ ಅಗತ್ಯವಿತ್ತು. ಹೀಗಾಗಿ ಬಹಳ ತರಾತುರಿಯಲ್ಲಿ ಈ ಕಟ್ಟಡವನ್ನು ನಿರ್ಮಿಸಿ ಪೂರ್ಣಗೊಳಿಸಲಾಯಿತು. ಈ ಕಟ್ಟಡದಲ್ಲಿ ಮೊದಲ ನಿವಾಸಿಯಾಗಿದ್ದವರು ಆರ್ಥರ್ ವೆಲ್ಲೆಸ್ಲಿ. ಇವರು ಮೈಸೂರಿನ ಪ್ರತಿನಿಧಿಗಳಾಗಿದ್ದರು. ಆದ ಕಾರಣ ಈ ಕಟ್ಟಡದಲ್ಲಿ ವಿಶೇಷವಾಗಿ ಯಾವುದೇ ರೀತಿಯ ಕುಸಿರಿ ಕೆಲಸಗಳನ್ನು ಮಾಡಲಾಗಿರಲಿಲ್ಲ. ಕೇವಲ ತಾತ್ಕಾಲಿಕ ಕಚೇರಿಯಾಗಿತ್ತು. ಒಂದು ವಿಶಾಲವಾಗಿರತಕ್ಕಂಥ ಬೇರೆ ಕಟ್ಟಡವನ್ನು ನಿರ್ಮಿಸುವವರೆಗೆ ಈ ಕಟ್ಟಡದಲ್ಲಿ ಮೈಸೂರಿನ ಪ್ರತಿನಿಧಿಯಾಗಿದ್ದ ವೆಲ್ಲಕ್ಕಿ ಅವರ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಲಾಗಿತ್ತು. ಆದ್ದರಿಂದಲೇ ಈ ಕಟ್ಟಡವನ್ನು ಕಮಿಷನ್ ಕಟ್ಟಡ ಮತ್ತು ತಾತ್ಕಾಲಿಕವಾಗಿರ್ತಕ್ಕಂಥ ಕಟ್ಟಡ ಅಂದು ಕರೆಯಲಾಗುತ್ತಿತ್ತು. ಮತ್ತು ಇದನ್ನು ವೆಲ್ಲಿಂಗ್ಟನ್ ಲಾಡ್ಜ್ ಎಂದು ಕೂಡ ಸಹ ಕರೆಯಲಾಗಿತ್ತು. ಭಾರತದಲ್ಲಿರುವ ಇಂಗ್ಲೆಂಡಿನ ಹೈ ಕಮಿಷನ್ ಅವರು ಈ ವೆಲ್ಲೆಸ್ಲಿ ಅವರನ್ನ ಇಲ್ಲಿಗೆ ಮೈಸೂರಿಗೆ ಉಸ್ತುವಾರಿಗೆ ವಹಿಸಿದ್ದರು. ಈ ಒಂದು ಕಟ್ಟಡವು 2 ಅಂತಸ್ತಿನ ಬಿಳಿ ಬಣ್ಣದ ಕಟ್ಟಡವಾಗಿದೆ. ಇಂಗ್ಲೆಂಡಿನ ಈಸ್ಟ್ ಇಂಡಿಯಾ ಕಂಪನಿಯು ವೆಲ್ಲೆಸ್ಲಿ ಅವರನ್ನು ಮೈಸೂರಿನ ಪ್ರತಿನಿಧಿಯಾಗಿ ನೇಮಿಸಿದ್ದರು. ಆದ್ದರಿಂದ ಬಹಳ ಸರಳವಾಗಿದ್ದ ಈ ಕಟ್ಟಡವನ್ನು ತಾತ್ಕಾಲಿಕವಾಗಿ ಅವರ ವಾಸಕ್ಕೆ ನೀಡಲಾಗಿತ್ತು. ಅದ ಕಾರಣದಿಂದಾಗಿ ಯಾವುದೇ ಹೆಚ್ಚಿನ ಅಲಂಕಾರವಿಲ್ಲದೆ ಆಯತಾಕಾರದ ಕಟ್ಟಡ ಇದಾಗಿದೆ. ಸ್ವತಂತ್ರ ನಂತರ ಈ ಕಟ್ಟಡ ಖಾಲಿಯಾಯಿತು. ಯಾಕಂದರೆ ಇಂಗ್ಲಿಷ್ನವರು ಭಾರತವನ್ನು ಬಿಟ್ಟು ಹೊರಟು ಹೋಗಿದ್ದರು. ಆಗ ಈ ಕಟ್ಟಡವು ಖಾಲಿಯಾಯಿತು. ಸ್ವತಂತ್ರ ನಂತರ ಈ ಕಟ್ಟಡವನ್ನು ಅನೇಕ ಸರ್ಕಾರಿ ಕಚೇರಿಗಳಾಗಿ ಬಳಸಲ್ಪಡುತ್ತಿತ್ತು ಮತ್ತು ಶಾಲೆಗಳನ್ನು ಕೂಡ ಇಲ್ಲಿ ನಡೆಸಲಾಗುತ್ತಿತ್ತು. ಇದರಂತರ ಕೆಲವು ಕಾಲಗಳ ನಂತರ ಈ ಕಟ್ಟಡವು ಖಾಲಿ ಬಿದ್ದಿತ್ತು. ನಂತರ ಯಾರೂ ಕೂಡ ಉಪಯೋಗಿಸದೆ ಬಳಕೆಗೆ ಉಪಯೋಗಿಸದೆ ಪಾಳು ಬಿದ್ದು ಶಿಥಿಲಗೊಳ್ಳುತ್ತಿತ್ತು. ಕೆಲವು ದಶಕಗಳ ನಂತರ ಈ ಒಂದು ವೆಲ್ಲಿಂಗ್ಟನ್ ಕಟ್ಟಡವನ್ನು ನವೀಕರಿಸಲಾಯಿತು ಮತ್ತು ಇದರಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮಾನವ ಸಂಪನ್ಮೂಲ ಸಂಗ್ರಹಾಲಯವನ್ನಾಗಿ ಪರಿವರ್ತನೆಗೊಂಡಿದೆ. ಇಲ್ಲಿ ಹಲವಾರು ಮಾನವ ಸಂಪನ್ಮೂಲಗಳಿಂದ ತಯಾರಾದ ಕರಕುಶಲ ವಸ್ತುಗಳನ್ನು ಇಂದಿಗೂ ಸಹ ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ. ಮತ್ತು ಇದರ ಹೊರ ಮೈದಾನದಲ್ಲಿ ಹಲವಾರು ಕಸೂತಿ ಕೆಲಸಗಳು, ಆನೆಗಳು, ಕುದುರೆಗಳು, ಒಂಟೆಗಳು, ಇದರ ಟೆರಕೋಟ ಪ್ರತಿಕೃತಿಗಳನ್ನು ಮಾಡಿಸಿಕೊಳ್ಳ ಸಹ ನಿಲ್ಲಿಸಲಾಗಿದೆ. ಒಟ್ಟಿನಲ್ಲಿ ಈ ಒಂದು
ವೆಲಿಂಗ್ಟನ್ ಕಟ್ಟಡವು ಹಿಂದೆ ವೆಲಿಂಗ್ಟನ್ ಲಾಡ್ಜ್ ಎಂಬ ಹೆಸರಿನಿಂದ ಪ್ರಖ್ಯಾತಿಗೊಂಡಿತ್ತು. ಈಗ ಅದು ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಸಂಗ್ರಹಾಲಯವಾಗಿ ರೂಪುಗೊಂಡಿದೆ. ಸುಮಾರು 150 ವರ್ಷಗಳ ಹಿಂದೆ ಈ ವೆಲಿಂಗ್ಟನ್ ಕಟ್ಟಡದಲ್ಲಿ ಬ್ರಿಟಿಷರ ಪ್ರತಿನಿಧಿ ಇಲ್ಲಿ ಉಳಿದುಕೊಂಡು ಆಡಿದವನ್ನ ಮೈಸೂರಿನ ಬಗ್ಗೆ ಆಡಿದವನ್ನ ನಡೆಸುತ್ತಿದ್ದರು. ಸ್ವತಂತ್ರ ಬಂದ ಮೇಲೆ ಬ್ರಿಟಿಷರು ಇಂಗ್ಲೆಂಡ್ಗೆ ತಿಳಿದ ಮೇಲೆ ಈ ಒಂದು ಕಟ್ಟಡ ಖಾಲಿಯಿತ್ತು. ಈಗ ಈ ಒಂದು ಕಟ್ಟಡದಲ್ಲಿ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆಯ ಸಂಗ್ರಹಾಲಯವನ್ನಾಗಿ ಮಾರ್ಪಡಿಸಲಾಗಿದೆ. ತಾವೀಗ ನೋಡ್ತಾ ಇದ್ದೀರಿಗ ಪುಷ್ಪಗಳನ್ನ ಮತ್ತು ಶಿಲ್ಪಕಲೆಗಳನ್ನ ತಾವೀಗ ನೋಡ್ತಾ ಇದ್ದೀರಿಗ. ಈ ಒಂದು ಮಾನವ ಸಂಪನ್ಮೂಲ ಇಲಾಖೆಯಲ್ಲಿ ಮಾನವನಿಂದ ರಚಿತವಾಗಿರ್ತಕ್ಕಂಥ ಕಲಾ ಕೌಶಲ್ಯವುಳ್ಳ ಕಲಾಕೃತಿಗಳನ್ನ ಇಲ್ಲಿ ಸಂಗ್ರಹಿಸಿ ಇಡಲಾಗಿದೆ ಮತ್ತು ಕಾಲಕಾಲಕ್ಕೆ ತಕ್ಕಂತೆ ಇಲ್ಲಿ ಟ್ರೈನಿಂಗ್ಗಳನ್ನು ಕೂಡ ಕೊಡಲಾಗುತ್ತದೆ. ಕೊಂಬೆ ಮಾಡುವ ವಿಧಾನ, ಇನ್ಲೇ ಕಾರ್ವಿಂಗ್ ಮಾಡುವ ವಿಧಾನ, ಕಸೂತಿ ಮಾಡುವಂಥ ವಿಧಾನ, ಎಲ್ಲ ರೀತಿಯ ನೆಲತಕಲೆ ಕುಶಲಕಲೆಗಳ ಕಲೆಗಳ ಒಂದು ಟ್ರೈನಿಂಗ್ ಅಂತ ಇಲ್ಲಿ ಕೊಡಲಾಗುತ್ತದೆ. ಇದರ ಬಗ್ಗೆ ಪತ್ರಿಕೆ ಕೂಡ ಪ್ರಕಟಣೆ ಮಾಡಲಾಗುತ್ತೆ. ಅಂದು ಸುಮಾರು 10 ದಿನಗಳ ಕಾಲ ಇಲ್ಲಿ ಟ್ರೈನಿಂಗ್ ಅನ್ನು ಕೂಡ ಕೊಡಲಾಗುತ್ತೆ. ಇದೊಂದು ಮಾನವ ಸಂಪನ್ಮೂಲ ಸಂಗ್ರಹಾಲಯ ಇಲಾಖೆ ಆಗಿದ್ದು ಜನತೆಗೆ ನಶಿಸಿ ಹೋಗ್ತಾ ಇರತಕ್ಕಂಥ ಕಲೆಗಳಲ್ಲಿ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ. ತಾವೀಗ ನೋಡ್ತಾ ಇದ್ದೀರೀಗ ವೆಲಿಂಗ್ಟನ್ ಕಟ್ಟಡ ಪುನರುಜ್ಜೀವನಗೊಳಿಸಿರ್ತಕ್ಕಂಥದ್ದು ತುಂಬಾ ಶಿಥಿಲವಾಗಿತ್ತು. ಅದನ್ನೀಗ ಚೆನ್ನಾಗಿ ಪೇಂಟಿಂಗ್ ಎಲ್ಲ ಮಾಡಿ ಈಗ ಮಾನವ ಸಂಪನ್ಮೂಲ ಇಂದಿರಾ ಗಾಂಧಿ ಮಾನವ ಸಂಪನ್ಮೂಲ ಇಲಾಖೆ ಮಾರ್ಪಾಡಲಾಗಿದೆ. ಸುಮಾರು 150 ವರ್ಷಗಳ ಹಿಂದಿನ ಕಟ್ಟಡವನ್ನ ಇಂದೂ ಕೂಡ ಸಂರಕ್ಷಿಸಿ ಇಟ್ಕೊಂಡಿದ್ದಾರೆ. ಈಗ ಇದರಲ್ಲಿ ವಿಶೇಷವಾಗಿಂತ ಮ್ಯೂಸಿಯಂ ಅನ್ನ ಮಾಡಿದ್ದಾರೆ. ದಯಮಾಡಿ ಆದಿತ್ಯಲೋಕೆ ಯೂಟ್ಯೂಬ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.